Hallelujah, praise the Lord. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಾಂತರಗಳಲ್ಲಿ ಕೂಡ ಇರ್ತದೆ. ಪ್ರೈಸ್ ದಿ ಲಾರ್ಡ್. ದೇವರು ವಾಗ್ದಾನದ ದೇವರಾಗಿದ್ದಾನೆ. ವಾಗ್ದಾನಗಳನ್ನು ದೇವರು ಮಾಡುವಾಗ ಕೆಲವು ಸಾರಿ ಆ ವಾಗ್ದಾನದಲ್ಲಿ ಕರಾರು ಇರ್ತದೆ. ಆ ಕರಾರಿಗೆ ನಾವು ವಿಧೇಯರಾಗುವಾಗ ವಾಗ್ದಾನವು ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಅನೇಕ ಸಾರಿ ಎರಡನೆಯ ಸಂಗತಿಯನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ವಾಗ್ದಾನಗಳನ್ನು ದೇವರು ನಮಗೆ ಮಾಡಿದ್ದೇ ಆಗಿದ್ರೆ ಆ ವಾಗ್ದಾನದ ಸುತ್ತಲೂ ಕೂಡ ಅನೇಕ ಸಮಸ್ಯೆಗಳು ಸುತ್ತುವರಿತದೆ. ಆ ಸಮಸ್ಯೆಗಳನ್ನು ನೋಡುವಾಗ ಅನೇಕ ಸಾರಿ ನಾವು ದೇವರ ವಾಗ್ದಾನವನ್ನು ನಾವು ಕೈಬಿಟ್ಟು ಬಿಡುತ್ತೇವೆ. ಸೈತಾನನು ನಾವು ದೇವರ ವಾಗ್ದಾನದ ಪ್ರತಿಫಲವನ್ನು ನಾವು ಹೊಂದಬಾರದು ಎಂಬುದಾಗಿ ಆತನು ಬಯಸ್ತಾನೆ. ಅದಕ್ಕಾಗಿ ಆತನ ಅಡ್ಡಿಗಳನ್ನು ತರ್ತಾನೆ. ಆ ವಾಗ್ದಾನದ ಸುತ್ತಲೂ ಆ ವಾಗ್ದಾನ ನಮಗೆ ಮರೆಯಾಗುವ ಹಾಗೆ ಆತನು ಮಾಡ್ತಾನೆ. ಅರಣ್ಯಕಾಂಡ 14:23-24 ವಾಕ್ಯ ನೀವು ನೋಡುವುದಾಗಿದ್ರೆ ಅಲ್ಲಿ ದೇವರು ಒಂದು ವಿಷಯವನ್ನು ಮಾತನಾಡ್ತಾ ಇದ್ದಾನೆ. ಅವರು ಪದೇ ಪದೇ ಇಸ್ರೇಲ್ ಜನರು ಪದೇ ಪದೇ ನನ್ನನ್ನು ಪರೀಕ್ಷಿಸಿದ್ದರಿಂದ ನಾನು ಅವರ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶ ಈಗಾಗಲೇ ವಾಗ್ದಾನ ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಇವರು ಪದೇ ಪದೇ ಪರೀಕ್ಷಿಸಿದ್ದರಿಂದ ಅಂತ ಹೇಳಿ ದೇವರು ಅಲ್ಲಿ ಹೇಳ್ತಾ ಇದ್ದಾನೆ. ಇವರಲ್ಲಿ ಯಾರೂ ಆ ದೇಶವನ್ನು ನೋಡುವುದಿಲ್ಲ. ನನ್ನನ್ನು ಅಲಕ್ಷ್ಯ ಮಾಡಿದ ಇವರಲ್ಲಿ ಯಾರೂ ಅದನ್ನು ನೋಡುವುದಿಲ್ಲ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ಇನ್ನೊಂದು ವಿಷಯ, ಆಸಕ್ತಿಕರವಾದಂಥ ವಿಷಯ 24 ವಾಕ್ಯದಲ್ಲಿ ಹೇಳ್ತಾನೆ. ಅಲ್ಲಿ ನೋಡಿ, ನನ್ನ ದಾಸನಾದಂಥ ಕಾಲೇಬನು ಅಂಥ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದ್ದರಿಂದ ಅವನನ್ನೇ ಅವನು ಸಂಚರಿಸಿದ್ದ ಆ ದೇಶದಲ್ಲಿ ಸೇರಿಸುವೆನು ಎಂಬುದಾಗಿ. ಕೇಲಬ್ ಪೊಸೆಸ್ಡ್ ಡಿಫರೆಂಟ್ ಸ್ಪಿರಿಟ್. ಹಲ್ಲೆಲೂಯಾ. ಇವರು ಯಾರು ಕೂಡ ನೋಡುವುದಿಲ್ಲ, ಆದರೆ ನನ್ನ ಸೇವಕನು ಕೇಲಬ್ ಕಾಲೇಬನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಗ್ದಾನವನ್ನು ಕಾಲೇಬನು ಬಹಳ ತದೇಕ ದೃಷ್ಟಿಯಿಂದ ನೋಡಿದ. ಅದೇ ಅರಣ್ಯಕಾಂಡ 13:33 ನಾವು ನೋಡಿಕೊಳ್ಳೋಣ. ದೇವರು ವಾಗ್ದಾನ ಮಾಡಿದಾಗ ನಾವು ಅದನ್ನು ಯಾವ ರೀತಿಯಾಗಿ ನೋಡಬೇಕು? ಸಮಸ್ಯೆಗಳಿರ್ತದೆ ಸುತ್ತಲೂ, ಆದರೆ ಕಾಲೇಬನು ಯಾಕೆ ಆ ವಾಗ್ದಾನ ದೇಶವನ್ನು ನೋಡ್ತಾನೆ ಎಂಬುದಾಗಿ ತಂದೆ ದೇವರು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ 30 ನಾವು ನೋಡ್ತಾ ಇದ್ದೇವೆ. ಇಸ್ರೇಲರು ಮೋಶೆಗೆ ವಿರುದ್ಧವಾಗಿ ಗುಣುಗುಟ್ಟವಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನ ಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂಬುದಾಗಿ ಆತನು ಹೇಳಿದ. ಹಲ್ಲೆಲೂಯಾ. ಬೇರೆ ಆತ್ಮ, ಬೇರೆ ಬೇರೆ ಮನಸ್ಸುಳ್ಳವನು ಕಾಲೇಬನು. ಯಾಕೆ ಅಂತ ಹೇಳಿದರೆ ಸೈನಿಕ ಪ್ರವೃತ್ತಿಯನ್ನು ಆತನು ಹೊಂದಿದ್ದ, ಸೋಲ್ಜರ್ಸ್ ಆಟಿಟ್ಯೂಡ್. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿದ್ದಾನೆ, ಆ ವಾಗ್ದಾನದ ಸುತ್ತಲೂ ಸಮಸ್ಯೆಗಳಿವೆ, ಆದರೆ ನಾವು ಹೋಗಬಹುದು. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಆಮೆನ್. ನಾವು ಹೋಗಬಹುದು, ಸ್ವಾಧೀನಪಡಿಸಿಕೊಳ್ಳಬಹುದು, ಅವರನ್ನು ನಾವು ಜಯಿಸಬಹುದು ಎಂಬುದಾಗಿ ಆತನು ಹೇಳ್ತಾ ಇದ್ದಾರೆ. 12 ಅವರು ಆ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಹೋದರು. 10 ನಕಾರಾತ್ಮಕವಾದಂಥ ನಿರಾಶೆಯ ವರದಿಯನ್ನು ತಂದರು. ಆದರೆ ಕಾಲೇಬ ಮತ್ತು ಯೆಹೋಶುವನು ಹೇಳ್ತಾ ಇದ್ದಾನೆ, ನಾವು ಹೋಗಬಹುದು, ಸ್ವಾಧೀನಪಡಿಸಿಕೊಳ್ಳಬಹುದು ಎಂಬುದಾಗಿ. ಆಮೆನ್. ಮತ್ತು 11:12 ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಾವು ದೇವರ ವಾಗ್ದಾನಗಳನ್ನು ಅನುಭವಿಸಬೇಕಾಗಿದ್ದರೆ ಸ್ನಾನಿಕನಾದಂಥ ಯೋಹಾನನ ಸಮಯದಿಂದ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಒಳಗಾಗಿ ಬಲಾತ್ಕಾರಿಯು ಅದನ್ನು ಬಲಾತ್ಕಾರದಿಂದ ವಶಪಡಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ದ ಕಿಂಗ್ಡಮ್ ಆಫ್ ಗಾಡ್ ವಿಲ್ ಸಫರ್ ವೈಲೆನ್ಸ್ ಆ್ಯಂಡ್ ದಿ ವೈಲೆಂಟ್ ವಿಲ್ ಟೇಕ್ ಇಟ್ ಬೈ ಫೋರ್ಸ್ ಎಂಬುದಾಗಿ ದೇವರ ವಾಕ್ಯದ ಬಗ್ಗೆ ಹೇಳ್ತದೆ. ಹಲ್ಲೆಲೂಯಾ. ಆಮೆನ್. ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಪ್ರೇರೆ, ದೇವರ ಆ ವಾಗ್ದಾನಗಳನ್ನು ನಾವು ಸ್ವೀಕಾರ ಮಾಡೋಣ. ಸೈನಿಕ ಪ್ರವೃತ್ತಿಯನ್ನು ಹೊಂದೋಣ. ದೇವರು ನಮ್ಮೊಟ್ಟಿಗಿದ್ದಾನೆ. ನಾವು ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ನಾವು ಮಾಡಬೇಕು.
ಏಮೇನ್ ಆಗ ವಾಗ್ದಾನದ ಪ್ರತಿಫಲವನ್ನು ಅನುಭವಿಸ್ತೇವೆ. ದೇರ್ ಇಸ್ ಪ್ರಾಮಿಸ್, ದೇರ್ ಇಸ್ ಆಲ್ಸೋ ಪ್ರಾಬ್ಲಮ್ ಸರ್. ಲೆಟ್ ಅಸ್ ಲುಕ್ ಟು ದ ಪ್ರಾಮಿಸ್ ಕೀಪಿಂಗ್ ಗಾಡ್. ಆಮೆನ್. ದೇವರ ವಾಕ್ಯವನ್ನು ಆಶೀರ್ವದಿಸ್ತೇವೆ. ಆಮೆನ್.